पंकजवासिनी देवसु पूजित सद्गुण वर्षिणी शांतियुते जय जय हे मधुसूदन कामिनी आदि लक्ष्मी सदा परिपालय मां। दीपावली हब्बद प्रथम दिनदंदु अंदरे अश्वयुज बहुळ त्रयोदशियंदु दीपावली हब्बद प्रारंभवागुत्तदे। हागादरे आ दीपावली हब्बवन्नु नावु हेगे आचरिसबेकु अदर विचारगळेनु ಅದರ ವಿಷಯಗಳು ಏನು ಎಂಬುದನ್ನು ನಾವು ತಿಳಿಯುವುದಾದರೆ, ಮೊದಲನೆಯದಾಗಿ ಜಲಪೂರಣ ತ್ರಯೋದಶಿ ಎಂದು, ಯಮದೀಪ ದಾನವೆಂದು, ಧನ ತ್ರಯೋದಶಿ ಎಂದು, ಹೀಗೆ ಅನೇಕ ವಿಚಾರಗಳನ್ನು ನಾವು ಅಳವಡಿಸಿಕೊಂಡು ದೀಪಾವಳಿ ಹಬ್ಬವನ್ನು ಆಚರಿಸುವಂಥದ್ದು ಕ್ರಮ. ಹಾಗಾದರೆ ಜಲಪೂರಣ ತ್ರಯೋದಶಿ ಎಂದರೆ ಏನು? ಸಾಮಾನ್ಯವಾಗಿ ನಾವು ಹಬ್ಬ ಹರಿದಿನಗಳನ್ನು ಆಚರಿಸುವಂಥ ಸಂದರ್ಭದಲ್ಲಿ ಅತ್ಯಂತ ಉತ್ಸುಕತೆಯಿಂದ, ಉಲ್ಲಾಸದಿಂದ, ಬಹಳ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಹಬ್ಬವನ್ನು ಆಚರಿಸುವಂಥದ್ದು ನಮ್ಮ ಸಂಪ್ರದಾಯ. ಅದರಲ್ಲೂ ಹಳ್ಳಿ ಭಾಗಗಳಲ್ಲಿ ಒಂದು ಹಬ್ಬ ಬಂತು ಅಂತಿದ್ರೆ ನಾವು ಒಂದು ತಿಂಗಳ ಮುಂಚೆಯೇ ನಾವು ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತೇವೆ. ಹಾಗೆ ಜಲಪೂರಣ ಅಂತ ಹೇಳುವಂಥ ವಿಚಾರ ಕೂಡ ಅಷ್ಟೆ. ಈಗಿನ ಕಾಲದಲ್ಲಿ ಪ್ರತ್ಯೇಕವಾದಂತಹ ಒಂದು ಬಚ್ಚಲು ಮನೆಯಾಗಲಿ, ಬಾವಿಕಟ್ಟೆ ಅಂತ ಹೇಳುವಂಥದ್ದು ಬಹಳ ಕಡಿಮೆ. ಆದರೆ ಕೃಷಿ ಪ್ರಧಾನವಾದಂತಹ ನಮ್ಮ ಈ ಭಾರತ ದೇಶದಲ್ಲಿ ನಮ್ಮ ಬಾವಿಕಟ್ಟೆ ಅಂತ ಹೇಳುವಂಥದ್ದು ಮನೆಯ ಹೊರಗಡೆ ಇರುವಂಥದ್ದು. ಹಾಗಿರುವಂಥ ಸಂದರ್ಭದಲ್ಲಿ ಈ ಜಲಪೂರಣ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಮಾಡುವುದಿದ್ದರೆ ಮೊದಲು ಆ ಬಚ್ಚಲು ಮನೆಯನ್ನು ನಾವು ಶೃಂಗಾರ ಮಾಡುವಂಥದ್ದು, ಅದನ್ನು ಚೆನ್ನಾಗಿ ತೊಳೆದು ಸ್ವಚ್ಛಗೊಳಿಸಿಕೊಂಡು ಎಲ್ಲ ಕಸಕಡ್ಡಿಗಳನ್ನು ಹೊರಕ್ಕೆ ಹಾಕಿ ತದನಂತರ ಅದನ್ನು ಕೂಡ ಚೆನ್ನಾಗಿ ಅಲಂಕಾರವನ್ನು ಮಾಡಿ ಆಮೇಲೆ ಮುಸ್ಸಂಜೆ ಹೊತ್ತು, ಸಾಯಂಕಾಲದ ಹೊತ್ತು ಬಾವಿಕಟ್ಟೆಗೆ ಹೋಗಿ ಬಾವಿಕಟ್ಟೆಯನ್ನು ಕೂಡ ಚೆನ್ನಾಗಿ ಶುದ್ಧೀಕರಿಸಿಕೊಂಡು ಅಲ್ಲಿ ಶೃಂಗಾರವನ್ನು ಮಾಡಿ ಅಲ್ಲಿ ಗಂಗೆಯನ್ನು ಯಥೋಚಿತವಾಗಿ ಪೂಜೆ ಮಾಡುವಂಥದ್ದು. ಧೂಪ ದೀಪ ನೈವೇದ್ಯಾದಿಗಳಿಂದ ಗಂಗೆಯನ್ನು ಪೂಜಿಸಿ ನೈವೇದ್ಯವನ್ನು ಅರ್ಪಿಸಿ ತದನಂತರ ಜಾಗಟೆ ಶಂಖ ಇತ್ಯಾದಿ ಮಂಗಳ ವಾದ್ಯಗಳೊಂದಿಗೆ ಆ ಗಂಗೆಯನ್ನು ತಂದು ಶುದ್ಧೀಕರಿಸಿದ ನಮ್ಮ ಬಚ್ಚಲು ಮನೆಯಲ್ಲಿರುವಂಥ ಹಂಡೆಗೆ ಅಲ್ಲಿ ಗಂಗೆಯನ್ನು ತುಂಬುವಂತಹ ಕರ್ಮ, ಅದನ್ನು ನಾವು ಜಲಪೂರಣ ಅಂತ ಹೇಳುವಂಥದ್ದು. ಹೀಗೆ ಅಲ್ಲಿ ಗಂಗೆಯನ್ನು ತುಂಬಿದ ನಂತರ ಮತ್ತೆ ಪುನಃ ಆ ಹಂಡೆಯನ್ನು ಶೃಂಗಾರ ಮಾಡುವಂಥದ್ದು, ಅದಕ್ಕೆ ಹೂವುಗಳ ಮಾಲೆಯನ್ನು ಅರ್ಪಿಸುವಂಥದ್ದು, ಅಲ್ಲೂ ಕೂಡ ಧೂಪ ದೀಪ ನೈವೇದ್ಯಾದಿಗಳನ್ನು ಮಾಡಿಕೊಂಡು ಅಲ್ಲಿ ಪೂಜಿಸಿ ಅಲ್ಲಿ ಶೃಂಗಾರ ಮಾಡುವಂಥದ್ದು. ಇದು ಜಲಪೂರಣದ ಕಾರ್ಯಕ್ರಮ. ಅಂದರೆ ಆ ದಿನ ವಿಶೇಷವಾಗಿ ಎಲೆಯಪ್ಪ ಅಂತ ಹೇಳುವಂಥ ಒಂದು ವಿಶೇಷವಾದಂಥ ಭಕ್ಷ್ಯವನ್ನು ಮಾಡುವಂಥದ್ದು ನಮ್ಮ ಹಳ್ಳಿ ಕಡೆಗಳಲ್ಲಿ ನಾವು ನೋಡ್ತೇವೆ. ಅದು ದೀಪಾವಳಿಯ ಪ್ರಥಮ ದಿನದಂತೂ ಕಡ್ಡಾಯವಾಗಿ ಎಲ್ಲರೂ ಮಾಡ್ತಾರೆ. ಹೆಚ್ಚಿನವರು ಗೊತ್ತಿದ್ದವರು ಅದನ್ನು ಮಾಡಿಯೇ ಮಾಡುತ್ತಾರೆ. ಇಂತಹ ಒಂದು ವಿಶೇಷವಾದಂಥ ಹಬ್ಬ. ಹಾಗಾದರೆ ಇದು ಯಾಕೆ ಆಚರಣೆಗೆ ಬಂತು ಅದನ್ನು ನಾವು ಒಂದು ಸ್ವಲ್ಪ ತಿಳಿದುಕೊಳ್ಳುವುದಾದರೆ, ಈ ಅಣುರೇಣು ತೃಣಕಾಷ್ಟ ಅಂತ ಹೇಳುವಂಥದ್ದು ಕೂಡ ಅದು ಭಗವಂತನ ಸೃಷ್ಟಿಯೇ ಆಗಿರುತ್ತದೆ. ಭಗವಂತನೇ ಅದರ ಸೃಷ್ಟಿಕರ್ತನಾಗಿರ್ತಾನೆ. ಭಗವಂತನು ಪ್ರತಿಯೊಂದು ಜೀವಿಗಳಿಂದಲೂ ಪ್ರತಿಯೊಂದು ವಸ್ತುಗಳಿಂದಲೂ ಕೆಲವು ಕೆಲಸಗಳನ್ನು ಮಾಡಿಸಿಕೊಳ್ತಾನೆ. ಅದು ಪ್ರಪಂಚಕ್ಕೆ ಉಪಯೋಗ ಬೀಳ್ತದೆ. ಹಾಗಾಗಿ ಮಾನವನು ಕೂಡ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳನ್ನು ತಾನು ಉಪಯೋಗ ಮಾಡುವುದರಿಂದ, ಅದರ ಪ್ರಯೋಜನವನ್ನು ಪಡೆಯುವುದರಿಂದ ಹಬ್ಬ ಹರಿದಿನಗಳು ಬಂದಂಥ ಸಂದರ್ಭದಲ್ಲಿ ಅವುಗಳಿಗೆ ಒಂದು ಕಿಂಚಿತ್ ಗೌರವವನ್ನು ಕೊಡುವುದು, ತನ್ಮೂಲಕ ತಾನು ಸಂಭ್ರಮವನ್ನು ಪಡುವಂಥದ್ದು, ಹೀಗೆ ಇದು ಈ ರೀತಿಯಾದಂಥ ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ಒಂದು ಸುಪ್ರಸಿದ್ಧವಾದಂಥ ವಿಶೇಷವಾದಂತಹ ಕಾರ್ಯಕ್ರಮ ಅದು ಜಲಪೂರಣ ಎಂಬುದು. ಹಾಗಾಗಿ ಎರಡನೆಯದಾಗಿ ಯಮದೀಪದಾನ ಅಂತ, ಇದು ದೀಪಾವಳಿ ಸಂದರ್ಭದಲ್ಲಿ ಬಹಳ ವಿಶೇಷವಾದಂಥ, ಇದಕ್ಕೊಂದು ವಿಶೇಷವಾದಂಥ ಅರ್ಥ ಇದೆ. ಹಿಮರಾಜನ ಮಗನ ಜಾತಕವನ್ನು ಪರಿಶೀಲಿಸಲಾಗಿ ಆತನಿಗೆ ಮದುವೆಯಾದಂಥ ನಾಲ್ಕನೇ ದಿನದಲ್ಲಿ ಅಲ್ಲಿ ಮೃತ್ಯು, ಅದು ಕೂಡ ಒಂದು ಸರ್ಪ ಬಂದು ಆತನನ್ನು ಕಚ್ಚಿ ಸಾಯಿಸುತ್ತದೆ ಎಂಬುದು ಅಲ್ಲಿ ಒಂದು ವಿಧಿ ನಿಯಮ. ಹಿಂದಿನ ಕಾಲದಲ್ಲಿ ಜಾತಕನ್ನು ವಿಮರ್ಶೆ ಮಾಡುವವರು ಬಹಳ ಸಿದ್ಧಿಯನ್ನು ಪಡೆದಿದ್ದರು. ಅವರು ಹೇಳಿದ್ದು ಹೇಳಿದಾಗೆ ಆಗ್ತಿತ್ತು. ಈಗಿನ ಕಾಲದವರ ಹಾಗಲ್ಲ. ಈಗಿನ ಕಾಲದಲ್ಲಿ ಏನು ಹೇಳಿದರು ಏನು ಮಾಡಿದರು ಅಂತ ಹೇಳುವಂಥದ್ದು ಅದು ವಿಚಾರ ಬೇರೆ. ಆದರೆ ಇದು ನಾವು ಪುರಾಣದ ವಿಚಾರವನ್ನು ಹೇಳುವುದರಿಂದ, ಪುರಾಣ ಕಾಲದಲ್ಲಿ ಆವಾಗ ಆ ಸಿದ್ಧಿಯನ್ನು ಪಡೆದುಕೊಂಡಂಥ ಜಾತಕ ವಿಮರ್ಶಕರು ಹೇಳಿದಂಥ ಮಾತು ಅದರಲ್ಲಿ ಒಂದು ಅಕ್ಷರವೂ ವ್ಯತ್ಯಾಸವಾಗದಂತೆ ಅದು ಸರಿಯಾಗುವುದರಿತ್ತು. ಹೀಗೆ ಹಿಮವಂತನ ಮಗನ ಜಾತಕವನ್ನು ವಿಮರ್ಶೆ ಮಾಡಲಾಗಿ ಈ ರೀತಿಯಾಗಿ ಕಂಡುಬಂದದ್ದರಿಂದ ಅದನ್ನು ರಾಜನಿಗೆ ಹೇಳ್ತಾನೆ.
ಆದರೆ ಆತನಿಗೆ ಈ ವಿಚಾರವು ಗೊತ್ತಿದ್ದು ಕೂಡ ಮುಂದೆ ವಿವಾಹ ಅಂತ ಹೇಳುವಂಥದ್ದು ಅಲ್ಲಿ ನಡೆದೇ ಬಿಡ್ತದೆ. ಯಾವಾಗ ಆತನಿಗೆ ವಿವಾಹವಾಯಿತು, ವಿವಾಹವಾದ ಸಂದರ್ಭದಲ್ಲಿ ಆ ಮದುವೆಯಾದಂಥ ವಧುವಿಗೂ ಕೂಡ ಈ ವಿಚಾರ ಅಂತೇಳುವಂಥದ್ದು ಆಕೆಗೆ ತಿಳಿದಿತ್ತು. ಹಾಗಾದರೆ ಗೊತ್ತಿದ್ದು ಈ ರೀತಿ ಯಾಕೆ ಮಾಡಿದರು? ಅದಕ್ಕೆ ಆಕೆ ಕಂಡುಕೊಂಡಂಥ ಒಂದು ಉಪಾಯ. ಮದುವೆ ಆಯಿತು, ಮದುವೆಯಾದಂಥ ನಾಲ್ಕನೆಯ ದಿನದ ರಾತ್ರಿಯಲ್ಲಿ ಆಕೆ ಆ ಅಂತಃಪುರವನ್ನು ಚೆನ್ನಾಗಿ ದೀಪವನ್ನು ಬೆಳಗಿ ಅಲ್ಲಿ ಶೃಂಗರಿಸುವಂಥದ್ದು, ತನ್ನ ಮೈಮೇಲಿದ್ದಂಥ ಎಲ್ಲ ಆಭರಣಗಳನ್ನು ರಾಶಿ ಹಾಕಿ ಅಲ್ಲಿ ಇಂಪಾದಂಥ ಸ್ವರದಿಂದ ದೇವರ ನಾಮವನ್ನು ಹಾಡಿ ಆಕೆ ನರ್ತಿಸಲಿಕ್ಕೆ ಪ್ರಾರಂಭ ಮಾಡಿದರು. ವಿಧಿ ನಿಯಮದಂತೆ ಸಮಯಕ್ಕೆ ಸರಿಯಾಗಿ ಆ ಏನು ಮೃತ್ಯುವು ಬಂದು ಆ ಪ್ರಾಣವನ್ನು ಸೆಳೆದುಕೊಳ್ಳುವಂತಹ ಒಂದು ವಿಶೇಷವಾದಂಥ ಸಂದರ್ಭ ಅದಾಗಿತ್ತು. ಅದರಂತೆಯೇ ಯಮರಾಜನು ಕೂಡ ಸರ್ಪರೂಪವನ್ನು ಧರಿಸಿ ಅಂತಃಪುರವನ್ನು ಪ್ರವೇಶ ಮಾಡಿದ. ಆದರೆ ಆ ಜಗಜಗಿಸುವ ಬೆಳಕಿನಲ್ಲಿ ಆತನ ಕಣ್ಣು ಕೋರೈಸುವಂತಿತ್ತು. ಸರ್ಪಗಳಿಗೆ ಆ ದೇಹ ಪ್ರಕೃತಿಯಂತೆ ಚಿನ್ನಾಭರಣಗಳೆಂದರೆ ಬಹಳಷ್ಟು ಪ್ರೀತಿ. ಎಲ್ಲಿ ಚಿನ್ನಾಭರಣಗಳು ಇರ್ತಾವೋ ಅಲ್ಲಿ ಹೋಗಿ ಅವುಗಳು ಆಶ್ರಯವನ್ನು ಪಡೆಯುವಂಥದ್ದು ಎಲ್ರಿಗೂ ತಿಳಿದಂಥ ವಿಚಾರ. ಹಾಗೆ ಯಮನು ಸರ್ಪರೂಪವನ್ನು ಧರಿಸಿ ಅಲ್ಲಿ ಬಂದರೂ ಕೂಡ ಆ ಚಿನ್ನವನ್ನು ಕಂಡಂಥ ಆ ಸರ್ಪಕ್ಕೆ ಬಹಳ ಆಕರ್ಷಣೆ ಉಂಟಾಗಿ ಆ ಚಿನ್ನದ ರಾಶಿಯ ಮೇಲೆ ಮಲಗಿದ್ದು ಮಾತ್ರವಲ್ಲದೆ ಈಕೆ ಇಂಪಾಗಿ ನರ್ತಿಸುವುದನ್ನು ಹಾಡುವುದನ್ನು ಕೇಳುತ್ತಾ ಮೈಮರೆತು ಬಿಟ್ಟಿತು. ಹೀಗೆ ಬೆಳಗಾಯಿತು. ಬೆಳಕು ಹರಿಯುವುದರಲ್ಲಿ ಆ ಸರ್ಪವು ಅಲ್ಲಿಂದ ಹೊರಟು ಹೋಯಿತು. ಹೀಗೆ ಬಂದಂಥ ಆಪತ್ತು ಸಂಕಟವನ್ನು ಈ ರೀತಿಯಾದಂತಹ ದೀಪವನ್ನು ಬೆಳಗಿ ನರ್ತಿಸುವ ಮೂಲಕ ಆ ರಾಜಕುಮಾರಿಯು ತನ್ನ ಗಂಡನಿಗೆ ಬಂದಂತಹ ಮರಣವನ್ನು ಕಂಟಕವನ್ನು ತಪ್ಪಿಸಲಿಕ್ಕೆ ಈ ರೀತಿಯಾಗಿ ಸಾಧ್ಯವಾಯಿತು. ಹೀಗೆ ಪತ್ನಿಯು ತನ್ನ ಪತಿಯ ಜೀವವನ್ನು ದೀಪ ಬೆಳಗಿಸಿ ಉಳಿಸಿದ ದಿನವೊಂದು ಯಮದಾನ ದೀಪವೆಂಬುದಾಗಿ ಯಮದೀಪ ದಾನವೆಂಬುದನ್ನು ಅಲ್ಲಿ ಜನರು ಆಚರಿಸುತ್ತಾರೆ. ಯಾರಿಗಾದರೂ ಒಂದು ಒಳ್ಳೆಯದಾಯಿತು ಅಂತಾದರೆ ಅದು ಬಹಳಷ್ಟು ಬೇಗ ಪ್ರಚಲಿತಕ್ಕೆ ಬರ್ತದೆ. ಹಾಗಾಗಿ ಈ ವಿಚಾರವನ್ನು ತಿಳಿದಂತಹ ಜನತೆ ಮುಂದೆ ಆ ತ್ರಯೋದಶಿಯಂದು ಏನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು? ಯಮನಿಂದ ಬರುವಂಥ ಕಂಟಕವನ್ನು ಸಂಕಟವನ್ನು ಪರಿಹರಿಸುವುದಕ್ಕೋಸ್ಕರ ತ್ರಯೋದಶಿಯಂದು ಸೂರ್ಯಾಸ್ತವಾದ ಕೂಡಲೇ ಅಪಮೃತ್ಯು ಪರಿಹಾರಕ್ಕಾಗಿ ಮತ್ತು ಯಮದೇವರ ಪ್ರೀತಿಗಾಗಿ ಮನೆಯ ಹೊರಗೆ ದಕ್ಷಿಣಾಭಿಮುಖವಾಗಿ ದೀಪವನ್ನು ಬೆಳಗಬೇಕು. ಈ ರೀತಿ ದೀಪವನ್ನು ಬೆಳಗುವುದಕ್ಕೂ ಯಮದೀಪದಾನವೆನ್ನುವರು. ನಾವು ಸಾಮಾನ್ಯವಾಗಿ ಆ ಹಬ್ಬದಿನ ದಕ್ಷಿಣ ಮುಖವಾಗಿ ದೀಪವನ್ನು ಬೆಳಗುವುದರ ಮೂಲಕ ಆ ರಾಜಕುಮಾರಿ ತನ್ನ ಗಂಡನಿಗೆ ಬಂದ ಸಂಕಷ್ಟವನ್ನು ಹೇಗೆ ಪರಿಹರಿಸಿಕೊಂಡಳು ಅಲ್ಲಿ ಅವಳಿಗೆ ತಿಳಿದಿತ್ತು. ಆದರೆ ತಿಳಿಯದಂತಹ ನಾವು ಕೂಡ ಅಂತಹ ಏನಾದರೂ ದೋಷಗಳಿದ್ದರೆ, ಅಂತಹ ಏನಾದರೂ ಯೋಗವಿದ್ದರೆ ಈ ರೀತಿ ಯಮದೀಪ ದಾನ ಮಾಡುವ ಮೂಲಕ ನಮಗೆ ಬರುವಂಥ ಸಂಕಷ್ಟವನ್ನು ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ಕಾರ್ತಿಕಸ್ಯ ಸಿತೇಪಕ್ಷೆ ತ್ರಯೋದಶ್ಯಾಂ ನಿಶಾಮುಖೆ ಯಮದೀಪಂ ಬಹಿರ್ದಾತ್ ಅಪಮೃತ್ಯು ವಿನಶ್ಯತಿ ಅಂತೇಳಿ. ಹಾಗಾದರೆ ಮೃತ್ಯುವಿನಿಂದಲೂ ಯಮನ ಪಾಶ ದಂಡಗಳಿಂದಲೂ ಕಾಲಪುರುಷನಿಂದಲೂ ಯಮಧರ್ಮರಾಜನು ತ್ರಯೋದಶಿಯ ದೀಪದಾನದಿಂದ ಸಂತುಷ್ಟನಾಗಿ ನಮ್ಮನ್ನು ಕಾಪಾಡುವನೆಂಬುದು ಇದರ ಸಂಪೂರ್ಣ ಅರ್ಥವಾಗಿರುತ್ತದೆ. ಹಾಗೆ ಮರುದಿನ ಬೆಳಿಗ್ಗೆ ಕೃಷ್ಣ ಚತುರ್ದಶಿ. ಕೃಷ್ಣ ಚತುರ್ದಶಿಯಂದು ಪ್ರಾತಃಕಾಲ ಎಲ್ಲರೂ ಅಭ್ಯಂಗ ಸ್ನಾನ ಮಾಡಲೇಬೇಕು. ಅಭ್ಯಂಗ ಸ್ನಾನ ನಾವು ಹೇಳ್ತೇವೆ ದೀಪಾವಳಿ ಸ್ನಾನ ಅಂತೇಳಿ. ಆ ದೀಪಾವಳಿ ಸ್ನಾನಕ್ಕೆ ಅಭ್ಯಂಗ ಸ್ನಾನ ಅಂತೇಳುವಂಥದ್ದು. ಇದು ದೀಪಾವಳಿ ಹಬ್ಬದಲ್ಲಿ ಅತ್ಯಂತ ವಿಶೇಷವಾದಂತಹ ಸಂದರ್ಭ ಮತ್ತು ವಿಚಾರವೂ ಕೂಡ ಆಗಿರುತ್ತದೆ. ಹಾಗಾಗಿ ಇದನ್ನು ನಾವು ಶುಭ ಸ್ನಾನ ಅಂತ ಕೂಡ ಕರೀತೇವೆ. ಸನ್ಯಾಸಿಗಳು, ವಿಧೇಯವರು, ಕಾಯಿಲೆ ಇದ್ದವರು ಯಾರು ಬೇಕಾದರೂ ಆಗಲಿ ಅಂದು ದಿನ ಮಾತ್ರ ಅಭ್ಯಂಗ ಸ್ನಾನ ಅಂತೇಳುವಂಥದ್ದು ಮಾಡಿಯೇ ಮಾಡಬೇಕು. ಇದು ಕಡ್ಡಾಯ ಅಂತ ಹೇಳುವಂಥದ್ದು. ಇದನ್ನು ಶುಭ ಸ್ನಾನ ಅಂತ ಹೇಳುವಂಥದ್ದು. ಹಾಗಾದರೆ ಯಾಕೆ ಮಾಡಬೇಕು? ಒಂದು ವೇಳೆ ನಾನು ಮಾಡುವುದಿಲ್ಲ ಅಂತಾದರೆ ವಿಷಯ ಅಂದರೆ ಆ ದಿನ ಯಾರಾದರೂ ಅಭ್ಯಂಗ ಸ್ನಾನವನ್ನು ಮಾಡದೇ ಇದ್ದರೆ ಮುಂದೆ ಏಳು ಜನ್ಮಗಳಲ್ಲಿ ಅವರು ದರಿದ್ರರಾಗಿಯೇ ಹುಟ್ಟುತ್ತಾರೆ. ನೋಡಿ, ಮಾಡದಿದ್ದರೆ ಈ ರೀತಿಯಾದಂಥ ದೋಷವನ್ನು ಅವರು ಪಟ್ಟುಕೊಳ್ತಾರೆ. ಹಾಗೆ ನರಕ ಭೀತಿ ಅವರಿಗೆ ನಿವಾರಣೆಯಾಗ್ತದೆ. ಯಾರು ಅಭ್ಯಂಗ ಸ್ನಾನ ಮಾಡ್ತಾರೋ ಅವರಿಗೆ ನರಕ ಭಯ ಅಂತೇಳುವಂಥದ್ದು ಇರುವುದಿಲ್ಲ. ಹಾಗೆ ಚತುರ್ದಶ್ಯಾಂ ಇನೋದಯ ಎಂಬಂತೆ ಚತುರ್ದಶಿಯ ಮುಂಜಾನೆ ಅಂದರೆ ಸೂರ್ಯೋದಯಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವು ಈ ಅಭ್ಯಂಗ ಸ್ನಾನವನ್ನು ಮಾಡುವಂಥದ್ದು ಶುದ್ಧವಾದಂಥ ಪ್ರಕ್ರಿಯೆ.
ಆಮೇಲೆ ಒಂದು ವೇಳೆ ಸಾಧ್ಯ ಇಲ್ಲ ಅಂತಾದರೂ ಅಭ್ಯಂಗ ಸ್ನಾನ ಅಂತೂ ಮತ್ತೆ ಮಾಡಲೇಬೇಕು. ಆದರೆ ಇನ್ನೋದಯ ಸೂರ್ಯೋದಯ ಸಂದರ್ಭ ಅಂತ ಹೇಳುವಂಥದ್ದು ಅದು ವಿಶೇಷವಾದಂತಹ ಸಂದರ್ಭವಾಗಿರುತ್ತದೆ. ಹಾಗಾಗಿ ಇನ್ನೊಂದು ಕ್ರಮ ಉಂಟು. ಸಾಧ್ಯ ಬಿದ್ದವರು ಉತ್ತರಣೆಯ ಗಿಡದ ಅಪಮಾರ್ಗದ ಸಣ್ಣ ಕೊಂಬೆಗಳನ್ನು ಶರೀರದ ಸುತ್ತಲೂ ಸುತ್ತಿಕೊಳ್ಳಬೇಕು. ಇದರಿಂದಲೂ ನಾವು ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಉಂಟು. ಅಂದರೆ ಈ ಹಬ್ಬ ಹರಿದಿನಗಳಂತ ಹೇಳುವಂಥದ್ದು ಒಂದು ಪರ್ವಕಾಲ. ನಮಗೆ ದಿನನಿತ್ಯವೂ ನಮ್ಮ ವ್ಯವಹಾರದ ಜಂಜಾಟದಲ್ಲಿ ನಮಗೆ ಇವೆಲ್ಲ ಗೊತ್ತಾಗುವುದಿಲ್ಲ. ಆದರೆ ಹಬ್ಬ ಹರಿದಿನಗಳು ಬಂದಾಗ ಆ ವಿಶೇಷ ಪರ್ವಕಾಲದಲ್ಲಿ ನಾವು ಮಾಡುವಂಥ ಪುಣ್ಯ ಕೆಲಸಗಳಿಗೆ ವಿಶೇಷವಾದಂಥ ಫಲ ಇರುವುದರಿಂದ ಇವುಗಳನ್ನೆಲ್ಲ ನಾವು ಆಚರಿಸಲೇಬೇಕಾಗುತ್ತದೆ. ಹಾಗೆ ಈ ಹೊತ್ತಿನಲ್ಲಿ ಯಮಧರ್ಮರಾಜನಿಗೆ ಆತನ 14 ನಾಮಧೇಯಗಳನ್ನು ಹೇಳಿಕೊಂಡು ತಿಲತರ್ಪಣವನ್ನು ಸಮರ್ಪಿಸಬೇಕು. ಅಲ್ಲಿ ತರ್ಪಣ ಕೊಡುವಂಥ ಕ್ರಮ ಉಂಟು. ಹಾಗಾದರೆ ಯಾವುದು ಆ 14 ನಾಮಧೇಯಗಳು? ಅಂದರೆ ಯಮಾಯ ಧರ್ಮರಾಜಾಯ ಚ ಮೃತ್ಯುವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದಂಬರಾಯ ದದ್ಮಾಯ ನೀಲಾಯ ಪರಮೇಷ್ಠಿನೆ ಮೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಎಂಬುದಾಗಿ ಹೇಳಿ ಅಲ್ಲಿ ತರ್ಪಣವನ್ನು ಕೊಡುವಂಥದ್ದು ಕೂಡ ವಿಶೇಷವಾದಂತಹ ಪುಣ್ಯ ಕಾರ್ಯಕ್ಕೆ ಅಲ್ಲಿ ಸಹಾಯಕವಾಗುತ್ತದೆ. ಹಾಗೆ ಅಭ್ಯಂಜನ ಸ್ನಾನಕ್ಕೆ ಯಾಕೆ ಮಹತ್ವ ಅದನ್ನು ನಾವು ತಿಳಿಸಿಕೊಡಲೇಬೇಕಾಗ್ತದೆ. ತೈಲೇ ಲಕ್ಷ್ಮಿ ಜಲೇ ಗಂಗಾಹ ಎಂಬುದು ಜನರ ಒಂದು ಸಾಮಾನ್ಯವಾದ ನಂಬಿಕೆ. ಅಂದರೆ ಆ ದಿನ ವಿಶೇಷವಾಗಿ ನಾವು ಮಾಡುವಂಥ ಸ್ನಾನದಲ್ಲಿ ಅಥವಾ ನಾವು ಉಪಯೋಗಿಸುವ ಎಣ್ಣೆಯಲ್ಲಿ ಅಲ್ಲಿ ವಿಶೇಷವಾಗಿ ತೈಲದಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯವಿರುತ್ತದೆ, ಜಲದಲ್ಲಿ ಗಂಗಾ ನದಿಯ ಸಾನ್ನಿಧ್ಯವಿರುತ್ತದೆ, ಗಂಗೆಯ ಪಾವಿತ್ರ್ಯತೆ ಅಲ್ಲಿ ಉಂಟಾಗುತ್ತದೆ. ಹಾಗಾಗಿ ಅಂದು ಪ್ರಾತಃ ಕಾಲದಲ್ಲಿ ತೈಲದಲ್ಲಿ ಲಕ್ಷ್ಮಿಯೂ ಜಲದಲ್ಲಿ ಗಂಗೆಯೂ ನೆಲೆಸಿರುತ್ತಾಳೆ ಎಂಬ ನಂಬಿಕೆ. ಆ ನಂಬಿಕೆ ಕಾರಣ ಯಾಕಂದರೆ ಅಂದಿನ ಅಭ್ಯಂಜನ ಸ್ನಾನ ಆಯುರಾರೋಗ್ಯ ಅಭಿವೃದ್ಧಿಗೆ ಸಹಾಯಕ. ಲಕ್ಷ್ಮಿ ಕಟಾಕ್ಷ ಮತ್ತು ಗಂಗೆಯ ಅನುಗ್ರಹ ಅಂದು ದೊರೆಯುತ್ತದೆ. ಅಲಕ್ಷ್ಮಿಯು ತೊಲಗಿ ಯಮಲೋಕದ ಭಯದಿಂದ ನಾವು ಪಾರಾಗಬಹುದು. ಮನದ ದೇಹದ ಕಲ್ಮಶಗಳು ತೊಲಗಿ ಮನಃಶುದ್ಧಿ ಮಾಡಿಕೊಂಡು ಅಭ್ಯಂಜನ ಸ್ನಾನ ಮಾಡುವುದು ನರಕ ಚತುರ್ದಶಿಯ ವಿಶೇಷತೆಯಾಗಿರುತ್ತದೆ. ಹೀಗೆ ಇಂದು ಅಭ್ಯಂಗ ಸ್ನಾನ ಮಾಡಿದರೆ ಅದು ಗಂಗಾ ಸ್ನಾನದ ಫಲ. ಗಂಗೆ ಎಲ್ಲಿಯೋ ಹರಿತಾ ಇರ್ತಾಳೆ, ಆದರೆ ನಮ್ಮ ಮನೆಯಲ್ಲಿ ಅವರವರ ಬಾವಿಯಿಂದಲೋ ಎಲ್ಲಿಯೋ ನೀರನ್ನೆಲ್ಲ ತಂದು ಶೇಖರಿಸಿ ಸ್ನಾನ ಮಾಡುವುದು. ಹಾಗಾದರೆ ಎಲ್ಲರ ಮನೆಯ ಎಲ್ಲಿಯೂ ಕೂಡ ಆ ಗಂಗೆಯ ಸ್ನಾನದ ಫಲ ಬರಲಿಕ್ಕೆ ಕಾರಣ ಏನು ಎಂಬುದನ್ನು ಅದಕ್ಕೆ ಹೇಳುವುದಾದರೆ ಅದರ ಪೂರ್ವ ವಿಚಾರವನ್ನು ತಿಳಿಸುವುದಾದರೆ ಅದು ಹೇಗೆ ಅಂದರೆ ಗಂಗೆಗೆ ಎಲ್ಲ ನೀರು ಸಮಾನವಾಗಿರುತ್ತದೆ. ಗಂಗೆಯಲ್ಲಿ ಪಾಪ ಪರಿಹಾರ ಮಾಡುವತ್ತ ಶಾಂತಿಯನ್ನು ನೀಡುವ ಶಕ್ತಿ ಇದೆ. ಆ ಶಕ್ತಿಯು ಗ್ರಹಣ ಸಮಯದಲ್ಲಿ ಪ್ರಕೃತಿಯ ಸನ್ನಿವೇಶದ ಬಲದಿಂದ ಉಂಟಾಗುತ್ತದೆ. ಗ್ರಹಣ ಅಂತ ನಾವು ಕೇಳ್ತೇವೆ, ಗ್ರಹಣದ ಸಮಯದಲ್ಲಿ ಗ್ರಹಣ ಸ್ಪರ್ಶ ಆಗುವಾಗ ಸ್ನಾನ ಮಾಡಬೇಕು ಅಂತ ಹೇಳ್ತೇವೆ. ಗ್ರಹಣ ಅಂತ ಹೇಳುವಂಥದ್ದು ಮೋಕ್ಷವಾದಾಗ, ಗ್ರಹಣ ಬಿಟ್ಟಾಗ ನಾವು ಸ್ನಾನ ಮಾಡ್ತೇವೆ ಅಂತ ಹೇಳಬೇಕು. ಹಾಗಾದರೆ ಯಾಕೆ ಅಂದರೆ ನಮಗೇನು ಅದರಿಂದ ತೊಂದರೆ ಅಂತಲ್ಲ, ಅದರಿಂದ ಪುಣ್ಯ. ಯಾಕಂದರೆ ಪ್ರತಿ ಆ ಗ್ರಹಣ ಸಂದರ್ಭದಲ್ಲಿ ಆ ಪ್ರಕೃತಿಯ ಸನ್ನಿವೇಶದ ಬಲದಲ್ಲಿ ಎಲ್ಲ ನೀರುಗಳು ಕೂಡ ಗಂಗೆಯ ನೀರಿಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಆ ಸಂದರ್ಭದಲ್ಲಿ ಸ್ನಾನ ಮಾಡಿದರೆ ನಮಗೆ ವಿಶೇಷವಾದಂಥ ಪುಣ್ಯ ಅಂತ ಹೇಳುವಂಥದ್ದು. ಗ್ರಹಣ ಕಾಲ ಅಂತ ಹೇಳುವಂಥದ್ದು ಪುಣ್ಯಕಾಲ ಅಂತ. ಹಾಗೆ ಈ ದಿನ ಮಾಡುವಂಥ ಸ್ನಾನವು ಕೂಡ ವಿಶೇಷವಾದಂಥ ಆ ಗಂಗೆಯ ಸಾನ್ನಿಧ್ಯ ಎಲ್ಲರ ಮನೆಯ ನೀರಿನಲ್ಲೂ ಉಂಟಾಗುವುದರಿಂದ ಈ ಸ್ನಾನ ಅಂತೇಳುವಂಥದ್ದು ಬಹಳ ವಿಶೇಷವಾದಂತಹ ಪುಣ್ಯವನ್ನು ನಮಗೆ ಒದಗಿಸಿಕೊಡುತ್ತದೆ. ಹಾಗೆ ಜ್ಞಾನಿಗಳು ಪ್ರಯೋಗದ ಮೂಲಕ ಈ ವಿಚಾರವನ್ನು ತಿಳಿಸುತ್ತಾರೆ. ನಾಡಿಶಾಸ್ತ್ರ ವಿಜ್ಞಾನಿಗಳು ಈ ಸತ್ಯವನ್ನು ಅವರು ಸ್ಪಷ್ಟವಾಗಿ ಅಲ್ಲಿ ಕಂಡುಕೊಂಡಿರುತ್ತಾರೆ. ಕೃಷ್ಣ ಪಕ್ಷದ ಎಲ್ಲ ಚತುರ್ದಶಿ ತಿಥಿಗಳಲ್ಲೂ ಶಿವಯೋಗಕ್ಕೆ ಪೂರಕವಾದಂಥ ಪ್ರಕೃತಿ ಧರ್ಮವಿರುತ್ತದೆ. ಅದು ಇಂದು ಮಾತ್ರ ಅಲ್ಲ, ಪ್ರತಿಯೊಂದು ಚತುರ್ದಶಿ ಯೋಗದಲ್ಲೂ ಇರುತ್ತದೆ. ಇಂದು ಸ್ವಲ್ಪ ವಿಶೇಷವಾಗಿ ಇರುತ್ತದೆ. ಈ ತತ್ವದಂತೆ ನರಕ ಚತುರ್ದಶಿ ಎಂದು ಕರೆಯಲ್ಪಡುವ ಪರ್ವಕಾಲದ ಈ ಕೃಷ್ಣ ಚತುರ್ದಶಿಯಂದು ನೀರು, ಅಭ್ಯಂಜನ ಸ್ನಾನದ ಎಣ್ಣೆ ಹೀಗೆ ಎಲ್ಲದರಲ್ಲೂ ವಿಶೇಷವಾದಂಥ ಶಕ್ತಿ ಅಲ್ಲಿ ಆವಿರ್ಭವಿಸುತ್ತದೆ, ಅಲ್ಲಿ ಉಂಟಾಗುತ್ತದೆ. ಪಾಪ ಪರಿಹಾರ ಪ್ರಭಾವವು ಅಲ್ಲಿ ಹೆಚ್ಚಾಗಿರುತ್ತದೆ. ನಾವು ಸಾಮಾನ್ಯ ದಿನಗಳಲ್ಲಿ ಪಾಪ ಪರಿಹಾರಕ್ಕೆ ಮಾಡುವ ಕಾರ್ಯಕ್ಕೂ ಇಂದು ವಿಶೇಷವಾದಂಥ ಶಕ್ತಿ ಇರುತ್ತದೆ. ಹಾಗೆ ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸುವುದರಿಂದ ಬಹಿರಂಗ ಶುದ್ಧಿಯಾಗುತ್ತದೆ, ಮನಸ್ಸಿಗೆ ಸಂತೋಷ ಆಗುತ್ತದೆ. ಅಂತೆಯೇ ಶಾಸ್ತ್ರಕಾರರು ಋಷಿಮುನಿಗಳು ಹೃದಯದ ಒಳಗೆ ಜ್ಞಾನದ ದೀಪವನ್ನು ಬೆಳಗಿಸುವ ಉದ್ದೇಶವನ್ನು ಪ್ರಚುರಪಡಿಸುವ ಕಾರಣದಿಂದ ದೀಪಾವಳಿಯ ಆಚರಣೆಯನ್ನು
ಎಲ್ಲೆಲ್ಲೂ ಎಲ್ಲರ ಮನೆಯಲ್ಲೂ ತಂದಿರುತ್ತಾರೆ. ಅಶ್ವಯುಜ ಮಾಸದ ಕೊನೆಯಲ್ಲಿ ಮತ್ತು ಕಾರ್ತಿಕ ಮಾಸದ ಆರಂಭದಲ್ಲಿ ಆಚರಿಸುವ ದೀಪಾವಳಿಗೆ ಶ್ರೀಕೃಷ್ಣನು ನರಕನನ್ನು ಸಂಹರಿಸಿದ ದಿನದಂದು ಚಾಲನೆ ಸಿಗುತ್ತದೆ. ಅಷ್ಟು ಮಾತ್ರವಲ್ಲದೆ ಶ್ರೀರಾಮಚಂದ್ರನು ಕೂಡ ತಾನು ರಾವಣನೊಡನೆ ಯುದ್ಧವನ್ನು ಮಾಡಿ ಅಲ್ಲಿ ವಿಜಯಶಾಲಿಯಾಗಿ ಮರಳಿದಂತಹ ದಿವಸವನ್ನು ಕೂಡ ನಾವು ದೀಪಾವಳಿ ಹಬ್ಬದಂತೆ, ಅಂದರೆ ಆ ಪ್ರಜೆಗಳು ದೀಪವನ್ನು ಬೆಳಗಿಸಿ ಆ ಸಂಭ್ರಮವನ್ನು ಆಚರಿಸಿದ ದಿನವೂ ಕೂಡ ಇದೇ ಆಗಿರುತ್ತದೆ. ಲೋಕ ಕಂಟಕನಾದಂಥ ನರಕಾಸುರನನ್ನು ಶ್ರೀಕೃಷ್ಣನು ಕೊಂದ ನಂತರ ಆತನ ತಾಯಿ ಭೂದೇವಿಯು ಕೃಷ್ಣನನ್ನು ಸ್ತುತಿಸಿ ಅಲ್ಲಿ ಪರಾಕ್ರಮಿಯಾದಂತಹ ತನ್ನ ಮಗ, ಯಾಕಂದರೆ ಆಕೆಗೆ ತನ್ನ ಮಗನಾದಂತಹ ಆ ರಾಕ್ಷಸನನ್ನು ಕೊಂದದ್ದರಿಂದ ಆಕೆ ದುಃಖಿಸಲಿಲ್ಲ. ಆದರೆ ಆಕೆ ಬಂದು ಶ್ರೀಕೃಷ್ಣನಲ್ಲಿ ಕೇಳ್ತಾಳೆ, ಯಾಕಂದರೆ ಯಾರೇ ಆಗಲಿ ಒಬ್ಬ ಏನಾದರೂ ಸಾಧನೆ ಮಾಡಿದರೆ ಅವನ ಹೆಸರು ಅಂತೇಳುವಂಥದ್ದು ಅವು ಸ್ಥಿರ ಕಾಲ ಉಳಿಯಬೇಕು. ಅದಕ್ಕಾಗಿ ನನ್ನ ಮಗನ ಹೆಸರು ಕೂಡ ಸ್ಥಿರ ಕಾಲ ಉಳಿಯುವುದಕ್ಕಾಗಿ ಈ ದಿನವನ್ನು ಆತನ ಹೆಸರಿನಲ್ಲಿ ಆಚರಿಸುವಂತೆ ನೀನು ವರವನ್ನು ಕೊಡಬೇಕು, ಮತ್ತು ನೀನು ಆತನನ್ನು ಕೊಂದು ಅಭ್ಯಂಗ ಸ್ನಾನ ಮಾಡಿದ್ದರಿಂದ ನಿನ್ನ ಭಕ್ತರೆಲ್ಲರೂ ಕೂಡ ಆ ದಿನ ಅಭ್ಯಂಗ ಸ್ನಾನವನ್ನು ಮಾಡುವಂಥ ವರವನ್ನು ನೀನು ಕೊಡಬೇಕು. ಅದರಿಂದ ಅವರಿಗೆ ವಿಶೇಷವಾದಂತಹ ಶಕ್ತಿ ಮತ್ತು ಅವರ ಪಾಪವು ಕಳೆಯುವಂತಹ ಯೋಗವನ್ನು ನೀನು ಕರುಣಿಸಬೇಕು ಅಂತ ಅಲ್ಲಿ ಭೂದೇವಿ ಕೇಳಿಕೊಳ್ಳಲಾಗಿ ಅಲ್ಲಿ ಭಗವಂತ ಅದಕ್ಕೆ ಅಸ್ತು ಅಂತ ಹೇಳುವಂಥದ್ದು, ಒಪ್ಪಿರುವಂಥದ್ದು ಇಂದಿನ ನರಕ ಚತುರ್ದಶಿ ಎಂದು ಅದು ಮುಂದೆ ಪ್ರಸಿದ್ಧಿಯಾಗಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಅದನ್ನು ಜನರು ಶ್ರದ್ಧಾಭಕ್ತಿಯಿಂದ ಆಚರಿಸಬೇಕು ಅಂತ ಅಲ್ಲಿ ವರವನ್ನು ಭಗವಂತ ನೀಡುವುದು. ಹಾಗಾದರೆ ನರಕಾಸುರ ಅಂದರೆ ಯಾರು? ನಾವು ನರಕ ಚತುರ್ದಶಿ ನರಕಾಸುರ ಅಂತ ಹೇಳ್ತೇವೆ. ಹಾಗಾದರೆ ಅವನನ್ನು ಶ್ರೀಕೃಷ್ಣ ಯಾಕೆ ಕೊಂದನು ಅದನ್ನು ನಾವು ತಿಳಿದುಕೊಳ್ಳುವುದಾದರೆ, ವಿಷ್ಣುವು ವರಾಹ ರೂಪವನ್ನು ತಾಳಿ ಭೂಮಿಯನ್ನು ಉದ್ಧರಿಸಿದ ಸಂದರ್ಭದಲ್ಲಿ ಅರ್ಥಾತ್ ಹಿರಣ್ಯಕಶಿಪ್ ಎಂಬಂತಹ ರಾಕ್ಷಸನನ್ನು ಆತ ಕೊಂದ ಅಂತಹ ಸಂದರ್ಭದಲ್ಲಿ ವಿಷ್ಣುವಿನ ದೇಹದಿಂದ ಒಂದು ತೊಟ್ಟು ಆ ಬೆವರಂತ ಕೆಳಗೆ ಬೀಳ್ತದಂತೆ. ಆ ಬೆವರಿನಿಂದ ಹುಟ್ಟಿದವನೇ ನರಕಾಸುರ. ಅವನು ಭೂಮಿಯಲ್ಲಿ ಹುಟ್ಟಿದ್ದರಿಂದ ಅವನನ್ನು ಭೌಮಾಸುರ ಎಂಬುದಾಗಿ ಕರೆಯುವುದುಂಟು. ಹಾಗೆ ಆಕೆ ತನ್ನ ಮಗನ ಶ್ರೇಯಸ್ಸಿಗಾಗಿ ಅಲ್ಲಿ ದೇವಿಯನ್ನು ವಿಷ್ಣುವನ್ನು ಬೇಡಿ ಅಲ್ಲಿ ವೈಷ್ಣವಾಸ್ತ್ರವನ್ನು ಆಕೆ ದೊರಕಿಸಿಕೊಟ್ಟು ತನ್ನ ಮಗನ ಶ್ರೇಯಸ್ಸಿಗಾಗಿ ಅನುಗ್ರಹಿಸುವಂಥದ್ದು. ಹೀಗೆ ಅನುಗ್ರಹಿಸಿದ ನಂತರ ಆ ಅಸ್ತ್ರದ ಬಲದಿಂದ ದುರ್ಜಯನಾದಂತಹ ಪರಾಕ್ರಮಶಾಲಿಯಾದಂತಹ ನರಕಾಸುರನು ಪ್ರಾಜ್ಯೋತಿಷ್ಯಪುರ ಎಂಬಂತಹ ರಾಜ್ಯದಲ್ಲಿ ರಾಜ್ಯಭಾರವನ್ನು ಮಾಡುತ್ತಾ ಆ ರಾಜ್ಯವು ಸುಭದ್ರವಾಗಿ ನೆಲೆಯೂರುವುದಕ್ಕೆ ಮುಖ್ಯವಾಗಿ ಮೂರು ದ್ವಾರಗಳನ್ನು ಮೂರು ಶಿಖರಗಳನ್ನು ಆತ ಅಲ್ಲಿ ನಿಯಮಿಸುತ್ತಾನೆ. ಹಾಗಾದರೆ ಆ ವಿಶೇಷವಾದಂತಹ ಶಿಖರಗಳ ಬಲದಿಂದ ಆತ ರಾಜ್ಯಭಾರವನ್ನು ಮಾಡುವುದಲ್ಲದೆ ಆತ ಸ್ವರ್ಗಲೋಕ ಭೂಲೋಕ ಪಾತಾಳಲೋಕ ಎಲ್ಲವನ್ನೂ ತನ್ನ ವಶಪಡಿಸಿಕೊಂಡು ದೇವೇಂದ್ರನ ಛತ್ರವನ್ನು ಬೆಳ್ಗೊಡೆಯನ್ನು ಹಾಗೆ ಮಣಿಶಿಖರವನ್ನು ಮತ್ತು ಅದಿತಿಯ ಕರ್ಣಕುಂಡಲಗಳನ್ನು ಆತ ಸೆಳೆದು ತಂದು ತನ್ನಲ್ಲಿ ಇಟ್ಟುಕೊಳ್ಳುವಂಥದ್ದು. ಇದು ಬಲತ್ಕಾರವಾಗಿ ಇಟ್ಟುಕೊಳ್ಳುವಂಥದ್ದು, ಅವರೇನು ಸಂತೋಷದಿಂದ ಕೊಟ್ಟದ್ದಲ್ಲ. ಈ ರೀತಿಯಾದಂತಹ ದುಸ್ಸಾಹಸವನ್ನು ಆತ ಮಾಡಿದ. ಹಾಗಾಗಿ ಧನಮದ ಐಶ್ವರ್ಯಮದ ಅಧಿಕಾರಮದ ಹಾಗೂ ವರಬಲಗಳಿಂದ ಪ್ರಮುಖನಾಗಿದ್ದಂಥ ಆತ ಈ ರೀತಿಯಾಗಿ ಮಾಡಿದ ನಂತರ ಈ ದೇವತೆಗಳು ಈ ಅಸುರನ ಬಾಧೆಯನ್ನು ತಾಳಲಾರದೆ ಅವನ ಉಪಟಳವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಶ್ರೀಕೃಷ್ಣನಲ್ಲಿ ದೇವೇಂದ್ರನು ಬಂದು ಏನಾದರೂ ಮಾಡಿ ಅವನಿಂದ ಬಂದಂಥ ಉಪಟಳವನ್ನು ನೀನು ಪರಿಹರಿಸಿಕೊಡಬೇಕು, ಅವನನ್ನು ಕೊಲ್ಲದೆ ಬೇರೆ ಉಪಾಯ ಇಲ್ಲ ಎಂಬುದಾಗಿ ಆತನಲ್ಲಿ ವಿನಂತಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಆಗ ದೇವೇಂದ್ರನು ಪ್ರಾರ್ಥನೆಯನ್ನು ಮಂದಿಸಿ ಶ್ರೀಕೃಷ್ಣನು ಪ್ರಾಜ್ಯೋತಿಷ್ಯಪುರಕ್ಕೆ ಹೋಗಿ ಅಲ್ಲಿ ಯುದ್ಧ ಮಾಡಲಿಕ್ಕೆ ಅಲ್ಲಿ ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗುವಂಥದ್ದು. ಹಾಗೆ ಯುದ್ಧ ಕಹಳೆಯನ್ನು ಆತ ಅಲ್ಲಿ ಮೊಳಗಲು ಯುದ್ಧಕ್ಕಾಗಿ ಶಂಖಧ್ವನಿಯ ಅಲ್ಲಿ ಮೊಳಗುವಂಥ ಸಂದರ್ಭದಲ್ಲಿ ಜಲದಲ್ಲಿ ಮಲಗಿರುವಂತಹ ಮುರಾಸುರನು ಕೃಷ್ಣನೊಡನೆ ಯುದ್ಧವನ್ನು ಮಾಡಬೇಕು ಅಂತ ಅಲ್ಲಿ ನಿರ್ಧಾರ ಮಾಡ್ತಾನೆ. ಆತನಿಗೆ 7 ಮಂದಿಯಾದಂಥ ಪರಾಕ್ರಮಶಾಲಿಯಾದಂಥ ಮಕ್ಕಳಿರ್ತಾರೆ, ಪೀಠಾಸುರನೆಂಬಂಥ ವಿಶೇಷ ಶಕ್ತಿ ಉಳ್ಳಂಥ ಮಂತ್ರಿ ಇರ್ತಾನೆ. ಇವರೆಲ್ಲರನ್ನೂ ಸೇರಿಸಿಕೊಂಡು ಕೃಷ್ಣನೊಡನೆ ಯುದ್ಧವನ್ನು ಮಾಡಲಿಕ್ಕೆ ಮುಂದಾದಾಗ ಶ್ರೀಕೃಷ್ಣ ಅವರನ್ನು ಯುದ್ಧದಲ್ಲಿ ಕೊಂದು ಕಳೆಯುವಂಥದ್ದು, ಯುದ್ಧದಲ್ಲಿ ಅವರು ಪರಾಜಯವನ್ನು ಅನುಭವಿಸುವುದು. ಇದರಿಂದ ಕ್ರೋಧಿತನಾದಂಥ ಆ ನರಕಾಸುರನು ಕೃಷ್ಣನನ್ನು ಯುದ್ಧಕ್ಕಾಗಿ ಅಲ್ಲಿ ಆಹ್ವಾನಿಸಿ ಯುದ್ಧಕ್ಕಾಗಿ ಹೋಗುವಂಥದ್ದು. ಹಾಗಾದರೆ ಆ ಪುರವನ್ನು ಗೆಲ್ಲಬೇಕಾದರೆ
ಅಥವಾ ಸೋಲಿಸಬೇಕಾದ್ರೆ ಅಲ್ಲಿ ಕೃಷ್ಣನಿಗಿದ್ದಂತ ಮುಖ್ಯವಾದಂತ ದಾರಿಂದ್ರೆ ಆ ಮುಖ್ಯವಾದಂತ ಕೋಟೆಯ ಶಿಖರಗಳನ್ನು ನಾಶ ಮಾಡಬೇಕು ಅದನ್ನು ನಾಶಪಡಿಸದೆ ಆ ರಾಕ್ಷಸನನ್ನು ಗೆಲ್ಲುವಂತ ಸಾಧ್ಯತೆ ಇರಲಿಲ್ಲ ಆದರೆ ಕೃಷ್ಣನು ಅವರೆಲ್ಲರನ್ನೂ ಕೊಂದು ಮುಗಿಸಿದ ನಂತರ ನರಕಾಸುರನ ಪ್ರಭಾವಶಾಲಿಯಾದಂತ ದುರ್ಗವನ್ನು ಅದಕ್ಕೆ ರಕ್ಷಣಾಕಾರವಾಗಿದ್ದಂತ ದುರ್ಗವನ್ನು ಕಾಮೋದಕಿ ಎಂಬಂತ ಗದೆಯಿಂದ ಪುಡಿ ಪುಡಿ ಮಾಡಿದನು ಹಾಗೆ ಆ ದುರ್ಗಗಳನ್ನು ಕೆಡೆದನು ಮುಂದೆ ಬಹುಕಾಲ ಕೃಷ್ಣನು ನರಕಾಸುರನ ಜೊತೆ ಯುದ್ಧ ಮಾಡಿ ನರಕಾಸುರನ ಸುದರ್ಶನ ಚಕ್ರದಿಂದ ಅಲ್ಲಿ ಕೊಲ್ಲುವಂಥದ್ದು ಅವನನ್ನು ಕೊಂದು ಕಳೆಯುವಂಥದ್ದು ಹೀಗಿರುವಂಥ ಸಂದರ್ಭದಲ್ಲಿ ದೇವತೆಗಳು ಸಂತೋಷದಿಂದ ಜಯ ಜಯ ಎನ್ನಲು ಭೂದೇವಿಯು ಕೂಡ ಸಂತುಷ್ಟಲಾಗಿ ಮುಂದೆ ನರಕಾಸುರನ ಮರಣದ ನಂತರ ಅವನ ಮಗನಾದಂತಹ ಭಗದತ್ತನಿಗೆ ಆ ರಾಜ್ಯವನ್ನು ಕೊಡುವಂಥದ್ದು ಶ್ರೀಕೃಷ್ಣನ ಅನುಗ್ರಹವು ಕೂಡ ಆ ಭಗದತ್ತನಿಗೆ ಬರುವಂತೆ ಆಕೆ ಪ್ರಾರ್ಥಿಸಿಕೊಳ್ಳುವಂಥದ್ದು ಹೀಗೆ ಮುಂದೆ ನಾವು ಬಲಿರಾಜ ನಮಸ್ತುಭ್ಯಂ ವಿರೋಚನಾ ಸುತಪ್ರಭು ಎಂಬ ಮಂತ್ರದಿಂದ ಪೂಜಿಸಿ ಬಲಿಯ ಪ್ರೀತಿಗಾಗಿ ನಾವು ಆ ದಿನ ಸ್ವಲ್ಪ ದಾನ ಮಾಡಬೇಕು ಬಲಿರಾಜನನ್ನು ಸ್ಮರಣೆ ಮಾಡಬೇಕು ಹಾಗೆ ಅರುಣೋದಯದಲ್ಲಿ ನಾವು ಆ ದಿನ ದ್ಯೂತ್ಯವನ್ನು ಆಡಬೇಕಂತೆ ಆ ದಿನ ದ್ಯೂತ್ಯವನ್ನು ಆಡಿದರೆ ನಮಗೆ ವರ್ಷಪೂರ್ತಿ ಅಲ್ಲಿ ಜಯ ಅಂತ ಹೇಳುವಂಥದ್ದು ಒಂದು ಸಾಮಾನ್ಯವಾದಂತಹ ನಂಬಿಕೆ ಹಾಗೆ ನರಕಾಸುರನನ್ನು ಆ ಕ್ಷತ್ರಿಯರನ್ನೆಲ್ಲ ಸೋಲಿಸಿದ ಮೇಲೆ ಅಲ್ಲಿದ್ದಂಥ ನಾರಿಯರನ್ನೆಲ್ಲ ಸೆರೆಯಿಂದ ಬಿಡುಗಡೆ ಮಾಡಿದ ಮೇಲೆ ಆ ನಾರಿಯರು ಕೂಡ ಶ್ರೀಕೃಷ್ಣನೇ ತಮ್ಮ ಪತಿಯಾಗಬೇಕು ಅಂತ ಕೋರಿದ್ದರಿಂದ ಶ್ರೀಕೃಷ್ಣನು ಅದಕ್ಕೆ ಒಪ್ತಾನೆ ಹೀಗೆ ನರಕಾಸುರ ಮುರಾಕಾಸುರನ ಆ 7 ಮಂದಿ ಮಕ್ಕಳು ಮಂತ್ರಿಗಳು ಎಲ್ಲವೂ ಕೊಂದು ಅಲ್ಲಿ ಲೋಕ ಕಲ್ಯಾಣವನ್ನು ಉಂಟು ಮಾಡಿದಂಥ ಆ ದಿನ ಅಂದು ದೀಪಾವಳಿಯಾಗಿ ಆಚರಿಸುತ್ತೇವೆ ಹಾಗೆ ಮುಂದೆ ಜನರು ಕೂಡ ಆ ದಿನವನ್ನು ಬಹಳ ಶ್ರೇಷ್ಠತೆಯಿಂದ ಆಚರಿಸುವಂಥದ್ದು ಇಂದು ಯಾರ ಮನೆಯಲ್ಲಿ ದೀಪವಿಲ್ಲವೋ ಅವರ ಮನೆಯಲ್ಲಿ ಕುಲದೀಪ ಬೆಳಗಲಾರದು ಇದೊಂದು ಬಹಳ ವಿಶೇಷ ದೀಪಾವಳಿ ಹಬ್ಬದ ದಿವಸ ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಕಲ್ ದೀಪ ಇದೆ ನಾವು ದಿನನಿತ್ಯವೂ ದೀಪ ಹಚ್ಚುತ್ತೇವೆ ಅದಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ದೀಪವನ್ನು ನಾವು ಬೆಳಗಲೇಬೇಕು ಸಾಲು ಸಾಲು ದೀಪವನ್ನು ಬೆಳಗುವುದರಿಂದ ವಿಶೇಷವಾದಂಥ ಪುಣ್ಯ ಅದಕ್ಕೆ ಹೇಳುವಂಥದ್ದು ಅಂದು ಯಾರ ಮನೆಯಲ್ಲಿ ದೀಪ ಬೆಳಗುವುದಿಲ್ಲವೋ ಅವರ ಮನೆಯಲ್ಲಿ ಕುಲದೀಪ ಸಂತಾನ ದೋಷ ಅಂತ ಹೇಳುವಂಥದ್ದು ಬರ್ತದೆ ಅದು ಆಗಬಾರದಂದರೆ ಆ ದೀಪವನ್ನು ಬೆಳಗಬೇಕು ಹಾಗೆ ದೀಪಾವಳಿ ಹಬ್ಬದ ಸಂದರ್ಭ ಮುಖ್ಯವಾಗಿ ನರಕ ಚತುರ್ದಶಿ ಬಲಿಪಾಡ್ಯ ಲಕ್ಷ್ಮೀ ಪೂಜೆ ಗೋಪೂಜೆ ಮಾಡುವಂಥ ವಿಶೇಷವಾದಂಥ ಸಂದರ್ಭ ಜನರು ದುಃಖ ಮುಂತಾದಂಥ ಮನೋಭಾವಗಳಿಂದ ಮುಕ್ತರಾಗಿ ಪೂರ್ಣ ವರ್ಷವೂ ಹಾಗೆ ಇರುತ್ತಾರೆ ನಾವು ಆ ದಿನ ಒಂದು ಸಂತೋಷದಿಂದ ಆಚರಣೆ ಮಾಡಿದರೆ ಇಡೀ ವರ್ಷ ನಮ್ಮ ಜೀವನ ಅಂತೇಳುವಂಥದ್ದು ಹರ್ಷದಿಂದ ಸಂತೋಷದಿಂದ ಇರ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಅಂದು ಲಕ್ಷ್ಮೀದೇವಿಯನ್ನು ಭಗವಂತನನ್ನು ಪರಮ ಭಕ್ತಿಯಿಂದ ಆರಾಧಿಸಬೇಕು ಶುಭಂ ಕರೋತು ಕಲ್ಯಾಣಂ ಸೌಭಾಗ್ಯ ಆರೋಗ್ಯ ಸಂಪದ ಮಮ ಬುದ್ಧಿ ಪ್ರಕಾಶಾಯ ಸಂಧ್ಯಾದೀಪಂ ನಮೋಸ್ತುತೆ ಎಂದು ಹೇಳಿ ಆ ದೀಪವನ್ನು ಬೆಳಗಿಸಿ ಆ ದೇವಿಯ ಭಗವಂತನ ಕೃಪಾಕಟಾಕ್ಷಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ನಾವು ಆ ದೇವಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇಂದಿನ ಪ್ರವಚನ ಮುಗಿಸ್ತಾ ಇದ್ದೇನೆ ಓಂ ತತ್ಸತ್.